ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏ ಮುದುಕಿ, ನೀನು ನನ್ ಮನೇಲಿ ಕೆಲಸ ಮಾಡ್ತಿದ್ಯಾ ಅಂದ್ಮೇಲೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಬೇಕು. ಸೋಮಾರಿಗಳಿಗೆ ಮೈಗಳಿಗೆ ನಾನ್ ದುಡ್ಡು ಕೊಡಲ್ಲ. ಅಮ್ಮ, ಏನ್ ತಪ್ಪು ಮಾಡ್ದೆ ಅಂತ ಹೇಳಿ, ನಾನು ತಿದ್ಕೋತೀನಿ. ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಬರೀ ಒಂದೇ ಕಿಟಕಿ ಉಚ್ಚತಾ ಇದೀಯಾ? ನೀನ್ ಮಾಡಿರೋ ಇಷ್ಟು ಸಣ್ಣ ಕೆಲಸಕ್ಕೆ ಏನೋ ಗನಂದಾರಿ ಕೆಲಸ ಮಾಡಿದ್ದೀನಿ ಅನ್ನೋ ತರ ನೋಡ್ತಾ ಇದೀಯಾ? ಇಲ್ಲಮ್ಮ, ಅಲ್ಲಿ ಬೇರೆ ಕೆಲಸ ಇತ್ತು, ಪಾತ್ರೆ ತಿಕ್ತಾ ಇದ್ದೆ. ಅದಿ ನನ್ನ ಮುಂದೆ ನಿಂತು ಮಾತಾಡೋಷ್ಟು ಸೊಕ್ಕ? ತ್ರಿವೇಣಿ, ನೀನು ಈ ಮನೆ ಯಜಮಾನಿ ಅಲ್ಲ, ಕೂಲಿ ಕೆಲ್ಸಕ್ಕೋಸ್ಕರ ಬಂದಿರೋದು. ನಾನ್ ಸುಮ್ನೆ ಹೇಳಿದ್ರು, ತಪ್ಪು ನನ್ ಕಡೆನೆ ಇದ್ರು ನೀನು ಎದುರುತ್ರ ಕೊಡ್ಬಾರ್ದು. ನಾನು ಈ ಮನೆ ಯಜಮಾನಿ, ನಾನ್ ಏನೇ ಹೇಳಿದ್ರು ನೀನು ತಲೆ ಮೇಲೆ ಇಟ್ಕೊಂಡು ಮಾಡ್ಬೇಕು. ಅದು ಅಲ್ದೆ ನನಗೆ ಎದುರುತ್ರ ಕೊಡೋರ್ ಕಂಡ್ರೆ ಆಗಲ್ಲ. ಇದೇ ಕೊನೆ. ಇನ್ನೊಂದು ಸರ್ತಿ ನನ್ನ ಮಾತಿಗೇನಾದ್ರೂ ಎದುರು ಮಾತು ಮಾತಾಡಿದ್ರೆ ಮನೆಯಿಂದ ಆಚೆ ಹಾಕ್ತೀನಿ. ನನಗದ್ ಗೊತ್ತಿರ್ಲಿಲ್ಲಮ್ಮ, ಇನ್ಮೇಲೆ ಹಿಂಗೆಲ್ಲ ಮಾಡಲ್ಲ. ಏ ನಯನ, ಎಷ್ಟು ಸಮಯದಿಂದ ನನ್ನ ಮನೇಲಿ ಕೆಲಸ ಮಾಡ್ತಾ ಬಿದ್ದಿದ್ಯಾ? ಎಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಅಮ್ಮ, ಕಾಫಿ. ಓಹ್, ನೀನು ತುಂಬಾ ಹೆಚ್ಕೊಂಡ್ಬಿಟ್ಟಿದ್ಯಾ ಕಣೆ. ಮದ್ವೆ ಒಂದು ಆಗ್ಲಿ, ಆಮೇಲೆ ಇದೆ ಇಬ್ರಿಗೂ. ನೀನೇನ್ ಸುಮ್ಮನಾಗ್ಬಿಟ್ಟೆ, ಕೆಲಸ ಮಾಡು. ಅಯ್ಯೋ ಅಯ್ಯೋ, ಕಾಫಿ ಚೆಲ್ಕೊಂಡ್ಬಿಟ್ನೆ. ಅಯ್ಯೋ, ತಗೊಳೆ ಕಾಫಿ ಚೆಲ್ತಾ ಇರಿ, ಬಂದು ಒರೆಸ್ತೀನಿ. ನಿನ್ಕೋ. ಏ ಮುದುಕಿ, ನೀನು ನನ್ ಕಾಲ್ ಮೇಲೆ ಚೆಲ್ಲಿರೋ ಕಾಫಿನೇನಾದ್ರೂ ಒರೆಸಿದ್ರೆ ನಿನ್ ಗಂಡನ್ಗೆ ಭರ್ಜರಿ ಊಟ ಕೊಡಿಸ್ತೀನಿ. ಚಿಚಿ, ಈ ಬಟ್ಟೆಲಲ್ಲ, ನಿನ್ ಸೀರೆಲ್ ವರ್ಸು. ನಿನ್ನ ಭಯವೇ ನಿನ್ನ ಮದವು ಸಿಗಲಿ ಬೇಗ ಕಳೆದ ನಗು ಕಡಲು ಮೌನ ತೀರ ಮನುಜ ನೀನು ಯಾಕೆ ಕ್ರೂರ ನೀನು ನಿನ್ನ ಮದವು ಗೌಡ್ರೆ, 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 ಗೌಡ್ರೆ. ಓಹೋ, ರಾಜ್ಕುಮಾರ್.
ಬರ್ಬೇಕು ಬರ್ಬೇಕು. ನಿಮ್ ಜೊತೆ ನಾನು ಸ್ವಲ್ಪ ಮಾತಾಡ್ಬೇಕು. ಅಲ್ಲ ಕನ್ರಪ್ಪ, ಮದ್ವೆ ಪತ್ರಿಕೆ ಕೊಡಕ್ಕೆ ಮನೆ ಒಳಗಡೆ ಬರ್ಲಿಲ್ಲ, ಹೀಗಿದ್ದಕ್ಕಿದ್ದಂಗೆ ಮನೆ ಒಳಗಡೆನೆ ಬಂದ್ಬಿಟ್ಟಿರಿ. ಏನ್ ವಿಚಾರ? ನೀವ್ ಹೀಗೆ ಬಣ್ಣ ಬಣ್ಣವಾಗಿ ಮಾತಾಡಿ ನನ್ ಮಾತನ್ನ ಮರ್ಸ್ಬೇಡಿ, ನಾರ್ಮಲ್ ಆಗಿ ಮಾತಾಡಿ ಸಾಕು. ಆಯ್ತು ಕಪ್ಪ, ಹಂಗೆ ಆಗ್ಲಿ. ಅದೇನೋ ನಮ್ಮ ಮನೆ ಗಂಟ ಬಂದಿರಿ. ಇದನ್ನ ನೋಡಿ ಗೌಡ್ರೆ, ಇದು ಇದು ಕಪ್ಪ ನಮ್ಮ ಸಾಗರ. ಅಂದಂಗೆ ಈ ಹೆಣ್ಮಗ ನಮ್ಮ ನಯನ ತಂಗಿ ಅಲ್ವಾ? ಓಹೋ, ನಾನು ಇವಳನ್ನ ಏನೋ ಅಂದ್ಕೊಂಡಿದ್ದಿ, ಏಟುದ ಬೆಳೆದು ಬಿಟ್ಟವಳೆ. ಅಲ್ಲ, ನನ್ನ ಮಗ ಯಾವ ಥರ ಫೋಟೋ ತೆಗೆಸ್ಕೊಂಡ ನೋಡು, ಎಷ್ಟು ಚೆನ್ನಾಗದೆ. ಬೇಡಿ ಬೇಡಿ, ನಮ್ಮ ಸಾಗರನ್ಗೆ ಯಾವಾಗಲೂ ಬೈತಾ ಇದ್ದೆ ನೀನು ಯಾವ ಕೆಲ್ಸಕ್ಕೂ ಬರಕಿಲ್ಲ ಅಂತ. ಏನ್ ಬೋ, ಕೆಲಸ ಮಾಡೋವನೇ ಗನಂದಾರಿ ಕೆಲ್ಸವ ಬೆಳೆದ್ಬಿಟ್ಟ. ರೀ ಗೌಡ್ರೆ, ಇದನ್ನ ನೋಡ್ತಾ ಇದ್ರೆ ನಿಮಗೆ ನಾಚಿಕೆ ಅನ್ಸಲ್ವಾ? ಅಲ್ಲ ಕನಪ್ಪ, ನಾಚಿಕೆ ಯಾಕೆ ಪಡಬೇಕು? ಅದು ಅಲ್ಲದೆ ಇದ್ರೊಳಗಡೆ ನಾಚಿಕೆ ಪಡುವಂತ ಇಷ್ಯ ಏನದೆ ಅಂತ. ಇಬ್ರು ಪಿರುತಿ ಮಾಡ್ತಿದ್ರಲ್ಲ, ಆಗ ಈ ಫೋಟೋ ತೆಗೆಸ್ಕೊಂಡವ್ರೆ. ಇದರಲ್ಲಿ ನಾಚಿಕೆ ಪಡುವಂತ ಇಸೆ ಏನಪ್ಪ ಅದೆ? ರೀ ಗೌಡ್ರೆ, ನಿಮ್ಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಾಚಿಕೆ ಅನಿಸ್ತಾ ಇಲ್ವಾ? ಇದರಲ್ಲಿ ಏನಪ್ಪ ತಪ್ಪದೆ? ನಾನ್ ನಿಮಗೆ ಹೇಳ್ತಾ ಇದ್ದೀನಲ್ಲ, ಈ ಮೆಸೇಜ್ ನೋಡಿ. ಓ, ಏನಾಯ್ತು? ಓ, ರಾಹುಲ್ ಅವ್ರನ್ನ ತಾರಾಗ್ ಬಿಟ್ಕೊಡಕ್ ಆಗ್ತಿಲ್ಲ, ಅದಕ್ಕೆ ತಾನೆ ನಾನ್ ನಿನ್ಗೆ ಅವತ್ತೇ ಹೇಳ್ದೆ, ತ್ಯಾಗ ಅನ್ನೋದು ಬಾಯಿ ಮಾತಲ್ಲಿ ಹೇಳೋದ್ ಸುಲಭ, ಮಾಡಕ್ ಆಗಲ್ಲ. ಬಾ, ರಾಹುಲ್ ಅವ್ರ ಹತ್ರ ನಾನ್ ಮಾತಾಡ್ತೀನಿ, ಇವತ್ತೇ ನೀವಿಬ್ರು ಒಂದಾಗೋಗ್ ಮಾಡ್ತೀನಿ. ಅಲ್ಲಿ ಅಮ್ಮಂಗೆ ಮನೆ ಲವಮಾನ ಆಗ್ತಾ ಇದೆ ಅಂತ ನಾನ್ ಅಳ್ತಾ ಇದ್ರೆ ನಿಂದು ಬೇರೆ. ಹೌದಾ, ಏನಾಯ್ತು? ಇಂದ್ರಾಣಿ ಅಮ್ಮ ಬೇಕು ಅಂತ ಕಾಫಿನ ನೆಲಕ್ಕೆ ಚೆಲ್ಲಿ ತ್ರಿವೇಣಿ ಅಮ್ಮ ಕೈಲಿ ಕಾಲು ಒರೆಸ್ಕೊಂಡ್ರು. ನೀನ್ ನೋಡ್ತಾ ಸುಮ್ನಿದ್ಯಾ? ನಾನು ಒರೆಸ್ತೀನಿ ಅಂತ ಹೇಳ್ದೆ, ಆದ್ರೆ ಅವ್ರೆ ಅಮ್ಮನ ಒರೆಸ್ಬೇಕು ಅಂತ ಹೇಳಿದ್ರು. ಅಮ್ಮ ಅವ್ರ ಕಾಲ್ ಮುಟ್ಟಿ, ನನಗೆ ತುಂಬಾ ಸಂಕಟ ಆಗ್ತಾ ಇದೆ ಗೊತ್ತಾ ರಶ್ಮಿ. ಇವ್ರದ್ಯಾಕೋ ಅತಿ ಆಯ್ತು, ಅಮ್ಮ ತಗ್ಬಾರ್ದಿತ್ತು. ನಯನ, ನಾನು ಅವಳು ಕಾಲೋರ್ಸಿದ್ದಕ್ಕೆ ಕೌಡ್ರಿಗೆ ಒಳ್ಳೆ ಊಟ ಸಿಕ್ತು. ನನ್ನ ಕೈ ಕೊಳೆ ಆದ್ರೆ ತೊಳ್ಕೊಂಡ್ರೆ ಹೋಗುತ್ತೆ, ಆದ್ರೆ ಕೌಡ್ರಿಗೆ ಒಳ್ಳೆ ಊಟ ಸಿಕ್ತಲ್ಲ, ಅದೇ ಮುಖ್ಯ. ಅಮ್ಮ, ನೀವ್ ಅವ್ರ ಕಾಲ್ ಹೊರ್ಸೋದು ಅಂದ್ರೆ ಏನು? ಜೀತಾನೆ ಮಾಡ್ತಿದ್ದೀನಿ ಅಂದ್ಮೇಲೆ ಅದ್ರಲ್ಲಿ ಒಳ್ಳೇದೇನು ಕೆಟ್ಟದೇನು ರಶ್ಮಿ? ನಾವು ಕೆಟ್ಟದನ್ನ ಯೋಚನೆ ಮಾಡಬಾರ್ದು, ಅದರಿಂದಾಗೋ ಒಳ್ಳೇದನ್ನ ಯೋಚನೆ ಮಾಡಬೇಕು. ಆದ್ರೂ ಅಮ್ಮ, ನಿಜವಾಗ್ಲೂ ನಿಮಗ್ ಬೇಜಾರಾಗ್ತಿಲ್ವಾ? ದೇವಿರಮ್ಮ ನನ್ ಪರೀಕ್ಷೆ ಮಾಡ್ತಿದ್ದಾಳೆ, ನಡೀಲಿ ಬಿಡು. ದ್ರೌಪದಿ ಅಂಥವಳೆ ವಿರಾಟನ್ ಮನೇಲಿ ಕೆಲ್ಸಕ್ಕಿದ್ಲು, ಅಂಥದ್ರಲ್ಲಿ ನಂದೇನು? ಹಾಗ ನೋಡಿದ್ರೆ ನನ್ ಮನೇಲಿ ನಾನ್ ಕೆಲ್ಸ ಮಾಡ್ತಿದ್ದೀನಿ, ಅದೇ ಸಂತೋಷ. ಆದ್ರೂ ಅಮ್ಮ, ನಯನ ಮದ್ವೆ ಮನೇಲಿ ಹೀಗೆಲ್ಲ ಅಳ್ಬಾರ್ದು, ಅದು ಅಪಶಕುನ.
ಮದ್ವೆ ಆಗಿ ಸುಖವಾಗಿರ್ಬೇಕು, ಗೊತ್ತಾಯ್ತಾ? ಏನೇ ಆಗ್ಲಿ ನಗ್ನಗ್ತಾ ಕೆಲಸ ಮಾಡು. ಬಡ್ಡೆ ಇದ್ನೆ ಏನೆಲ್ಲ ಬರ್ದಿದ್ಯೋ ರಸಿಕಾ, ರಸಿಕಾ ಬಡ್ಡಿ ಮಗ. ನೋಡ್ರಿ ನಮ್ಮ ವಂಶ ಅಂದ್ರೆ ಸುಮ್ಕೇನ. ನಮ್ ಕಾಲದಲ್ಲೆಲ್ಲ ಹಿಂಗೆಲ್ಲ ಇಲ್ಲಪ್ಪ. ನಾವು ಚಿನ್ನ ರನ್ನ ಅಂದ್ಕೊಂಡು ಏನ ಎಲ್ಲ ಮುಗಿತಿತ್ತು. ಏಕ್ಲು ನೋಡಿ ಪತ್ರ ಪತ್ರವ ಬರೀತಾರೆ ಪತ್ರವ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಸಿಟ್ಟು ಬರಲ್ವಾ? ಸಿಟ್ಟಾಕಪ್ಪ ಬತ್ತದೆ. ಈಗ ಗಂಡು ನವಿಲು ಗರಿ ಬಿಚ್ಕೊಂಡು ಯಾಕಪ್ಪ ಕುಣಿತದೆ? ಹೋಗಿಲೆ ಕೂ ಕೂ ಅಂತ ಕೂಗದ ಯಾಕಪ್ಪ? ತನ್ ಪ್ರೇಯಸಿನ ಹತ್ರ ಕರೆಯಕ್ಕೆ. ಪ್ರಾಣಿ ಪಕ್ಷಿಗಳದೇ ಹಿಂಗಿರ್ಬೇಕಾದ್ರೆ ನರ್ಮನಸರು ತನ್ ಪ್ರೇಯಸಿನ ಹಿಂಗೆಲ್ಲ ಬರ್ದು ಫೋಟೋ ತೆಗೆದು ಕರೆಯೋದು ತಪ್ಪೇನಪ್ಪ. ಆದ್ರೆ ನೀವೇನೇ ಹೇಳಿ ನನ್ನ ಮಗ ಬರೆದವನ್ನೆಲ್ಲ ಪತ್ರವಾ? ಆ ಸಾಲ್ಗಳನ್ನ ನೋಡಿದ್ರೆ ಪ್ರೀತಿ ಹಂಗೆ ಉಕ್ಕಿ ಬರ್ತದೆ. ಹಂಗ್ ಬರೆದವನೇ ಬಡ್ಡ ಇದ. ಆ ಬಡ್ಡಿದೆ ಸರಿಗಿಲ್ಲ. ಅವಳಿಗೆ ಪಿರುತಿಗಿಂತ ವ್ಯವಹಾರನೇ ಜಾಸ್ತಿ ಕಾಣಿಸ್ತೈತೆ. ಏನಂತೀರಿ ಗೌಡ್ರೆ? ಇದನ್ನ ನಿಮ್ ಮಗ ನನಗ್ ಕಳ್ಸಿದಾನೆ. ಓಹೋ, ಈಗ ನನಗಿದೆಲ್ಲ ಗೊತ್ತಾಗೋಯ್ತು. ನೀವು ಮದುವೆ ಆಗೋ ಹೆಣ್ಣಿನ ಮ್ಯಾಗೆ ಇದೆಲ್ಲ ಬರ್ದವನೆ ಫೋಟೋ ತೆಗೆಸ್ಕೊಂಡವನೇ ಅಂತ ಹೇಳಕ್ ಬಂದೀರಿ. ಅದೇ ತಾನೇ, ನನ್ ಮದುವೆ ತಾರನ್ ಜೊತೆ ಇದೆ. ಹಾಗಿರುವಾಗ ನಿಮ್ ಮಗ ಈ ಮೆಸೇಜ್ ಕಳ್ಸೋದ್ ತಪ್ಪಲ್ವಾ? ಅಯ್ಯೋ, ತಪ್ಪು ಕನಪ್ಪ, ತಪ್ಪೇ. ಆ ಹುಡುಗಿಗೆ ಇಷ್ಟ ಇಲ್ಲದೆ ಇವನೇ ತಾನಾಗ ತಪ್ಪಿಕೊಂಡು ಫೋಟೋ ತೆಗೆಸ್ಕೊಂಡಿದ್ರೆ ತಪ್ಪು. ಆ ಹುಡುಗಿಗೆ ಇಷ್ಟ ಇಲ್ಲದೆ ಹಿಂಗೆಲ್ಲ ಮೆಸೇಜ್ ಮಾಡಿದ್ರೆ ತಪ್ಪೇ, ತಪ್ಪು ಕಣಪ್ಪ. ಇನ್ನೊಂದಪ್ಪ ನೋಡಪ್ಪ, ಆ ತಾರ ಎಲ್ಲಾರ ಮುನ್ಸ್ಕೊಂಡವಳ, ಕೋಪ ಮಾಡ್ಕೊಂಡವಳ, ಖುಷಿ ಖುಷಿಯಾಗಿ ನಗ್ನಗ್ತ ಫೋಟೋ ತೆಗೆಸ್ಕೊಂಡವಳೆ ಅಂದ್ರೆ ಅವಳಿಗಿಷ್ಟ ಅದೇ ಅಂತ ಅಲ್ವಾ? ನನ್ನ ಮಾತಲ್ಲಿ ಏನಾರ ತಪ್ಪಾಗಿದ್ರೆ ನೀವ್ ಹೇಳ್ರಪ್ಪ. ಏನೇ ಆಗ್ಲಿ ದೊಡ್ಡಗೌಡ್ರೆ, ನೀವು ಆ ಪತ್ರವ ಸರಿಯಾಗಿ ಓದಿಲ್ಲ ಅಂತ ಕಾಣ್ತದೆ. ಸ್ವಲ್ಪ ಸರಿಯಾಗಿ ಓದ್ ನೋಡಿ. ಆ ಖುಷಿಯಾಗಿ ಎಲ್ಲ ಕಳ್ಸವಳೆ ತಾರವ್ವ. ಇನ್ನೊಂದಪ್ಪ ಸರಿಯಾಗಿ ಓದಿ. ಅದ್ರಲ್ಲಿ ಬರ್ದಿರೋದೇ ಅದು ಕೊಡ್ಸು ಇದ್ ಕೊಡ್ಸು ಅಂತ ಹೆಚ್ಚಾಗದೆ. ಅಲ್ಲಕ್ಕಪ್ಪ, ನೀವು ತಿಳಿದಿರೋರು ಓದಿರೋರು ಎಲ್ಲ ಸರಿಯಾಗಿ ಓದಿದ್ರೆ ನೀವು ಇಲ್ಲಿ ಗಂಟ ಬರೋದು ತಪ್ತಿತ್ತು. ನೀವ್ಯಾಕ್ ಬರಕ್ ಹೋದ್ರೆ ವೇಸ್ಟ್. ಏನ್ ನೀವ್ ಹೇಳೋ ಸತ್ಯ ರಾಹುಲ್ ಗೌಡ್ರೆ? ಹಿಂದೆ ನನ್ನ ಮಗನು ತಾರನು ಪಿರುತಿ ಮಾಡ್ತಾ ಇದ್ರು. ಆಗ ಬರ್ದ ಪತ್ರಗಳವು. ನನ್ನ ಮಗಂದು ತಾರದು ಪಿರುತಿ ಗಟ್ಟಿಯಾಗದೆ. ಆದರೆ ತಾರಾನ ನಾನು ಮದುವೆ ಆಗ್ತಾ ಇದ್ದೀನಿ. ಅವನ್ ಮಾಡಿರೋದು ಸರಿಯಾಗದೆ. ಅದಕ್ಕೆ ಮತ್ತೆ ಈ ಫೋಟೋವ ಪತ್ರವ ನಿಮಗ್ ಕಳ್ಸವನೆ. ಅಲ್ಲ ಗೌಡ್ರೆ, ನೀವು ಹೋಗಿ ಅವ್ರ ಮಧ್ಯೆ ಬೀಳೋದಲ್ದೆ ತಪ್ಪುಗಳನ್ನೇ ಮಾಡ್ತಿದ್ರಲ್ಲ ನೀವು. ಇದರಲ್ಲಿ ನಿಮ್ದೇ ತಪ್ಪು ಕಾಣ್ತದಪ್ಪ. ಹೌದು ರೀ ಗೌಡ್ರೆ, ನಿಮ್ ಮಗ ತಪ್ಪು ಮಾಡ್ತಾ ಇದ್ದಾನಂತ ನಾನ್ ಹೇಳಕ್ ಬಂದ್ರೆ ನಂದೇ ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲ. ಅಲ್ಲ ಕಣಪ್ಪ, ನನ್ನ ಮಗ ಏನಾರ ಗೌಡ ಹೇಳ್ದಿರ ಗರ್ತಿಯಿಂದೆ ಬಿದ್ದಿದ್ರೆ ನಾನೇ ಅವನ್ ಕಾಲ್ ಮುರಿದು ಮೂಲೆಯಲ್ಲಿ ಕುರ್ಸಿ ಸರಿ ಮಾಡ್ತಿದ್ದೆ. ಸುಮ್ಕೆ ಬಿಟ್ಟವ ನಾವು? ಏನ್ ಮಾನ ಮರೋದೇ ಇಲ್ವಾ ನಮ್ಗೆ? ನೋಡಿ ಸ್ವಾಮಿ, ನನ್ ಮಗ ಯಾವ ತಪ್ಪು ಮಾಡಿಲ್ಲ. ಅವನ್ಗೆ ಅವನ್ ಪ್ರೀತಿ ಕಳ್ದೋಯ್ತೈತೆ, ಅದಕ್ಕೆ ಹಿಂಗೆಲ್ಲ ಮಾಡ್ತವನೆ. ತಪ್ಪೇನದೇ ಇದ್ರಲ್ಲಿ? ನೀವು ನಿಮ್ ಮಗ ಸೇರಿ
ನನ್ ಮೇಲಿರೋ ಸಿಟ್ಟಿಗೆ ತಾರನ್ ಮೇಲೆ ಕತೆ ಕಟ್ಟಿ ತೊಂದರೆ ಕೊಡ್ತಾ ಇದ್ದೀರಾ? ನಾನು ಇದನ್ನ ಇಲ್ಲಿಗೆ ಬಿಡಲ್ಲ, ಊರ್ ಪಂಚಾಯತಿಗೆ ಒಪ್ಪಿಸ್ತೀನಿ. ಪಂಚಾಯತಿ ಕಟ್ಟೆಗೆ ಹೋದಿರಾ? ಹೋಗಿ ಹೋಗಿ. ಏನ ಮಾನ ಮರವಾದೆ ಉಳ್ಕೊಂಡದೆ ಕಳ್ಕೊಂಡು ಬನ್ನಿ. ಅಲ್ಲ ಗೌಡ್ರೆ, ಅಲ್ಲಿರೋರಲ್ಲಿ ದೊಡ್ಡವರು ಕಲ್ತವರು ಯಾರು ಇರೋದಿಲ್ವೇ? ಈ ಪತ್ರವ ಫೋಟೋವ ನೋಡಿದ್ರೆ ಯಾರ್ ತಪ್ಪು ಯಾರ್ ಸರಿ ಅಂತ ನೋಡ್ದೊಟ್ಟಿಗೆ ಹೇಳ್ಬಿಡ್ತಾರೆ. ಆ ನೋಡ್ರೆ, ಯಾವುದೇ ಕಾರಣಕ್ಕೂ ನನ್ನ ಮಗ ಅಪರಾಧಿ ಅಲ್ಲ. ಅದೇನಿದ್ರು ಅವಳನ್ನ ನೀವು ಮದ್ವೆ ಆಗ್ತಾ ಇದ್ದೀರಾ, ನಿಮ್ಮ ಮನೆ ಬರ ಅನ್ಭವಿಸ್ಕೊಳ್ಳಿ. ಸರಿ, ಹಾಗಾದ್ರೆ ನಾನು ಪಂಚಾಯತಿಗೆ ಹೋಗ್ತೀನಿ. ರಾಹುಲ್ ನಿಂತ್ಕೋ, ನಿನ್ ತಲೆಯಲ್ಲಿ ಬುದ್ಧಿ ಏನಾದ್ರೂ ಇದೆಯಾ? ಎಲ್ಲಿಗೆ ಹೋಗ್ತಾ ಇದೀಯ? ನವೀನಾ, ಯಾಕೋ ಇಷ್ಟೊತ್ತು ಚೆನ್ನಾಗಿದ್ದ, ಈಗೇನಾಯ್ತು? ಅಲ್ಲಿ ನೋಡಿದ್ರ ಬಾವಾ, ಅತ್ತೆ ಎಂತ ಕೆಲಸ ಮಾಡ್ತಿದ್ದಾರೆ ಅಂತ. ಅಯ್ಯೋ, ಅತ್ತೆ ಯಾವತ್ತಾದ್ರು ಒಳ್ಳೆ ಕೆಲಸ ಮಾಡಿದಾರ ಹೇಳು? ಹೋಗ್ಲಿ, ಈಗೇನ್ ಮಾಡಿದ್ರು? ರಾಹುಲ್ ತಾಯಿ ಇದಾರಲ್ಲ ಬಾವಾ. ನಿಜ, ಅತ್ತೆ ಅವ್ರನ್ನ ಜೀತಾಗಿಟ್ಕೊಂಡಿದಾರಲ್ವಾ? ಅದೇ ಮೊದಲನೇ ತಪ್ಪು. ನಾನು ಈಗ ತಾನೇ ನೋಡ್ಕೊಂಬಂದೆ, ಅತ್ತೆ ಬೇಕು ಅಂತಾನೆ ಕಾಫಿ ಚೆಲ್ಲದ್ರು, ಆ ಕಾಫಿ ಅವ್ರ ಕಾಲ್ ಮೇಲೆ ಬಿತ್ತು, ಅದನ್ನ ರಾಹುಲ್ ತಾಯಿ ಒರೆಸಿದ್ರು ಬಾವಾ. ಏನೋ, ಅತ್ತೆ ಕಾಲ್ನ ಅವರು ಒರೆಸಿದ್ರ? ಹ್ಞೂ, ಅವ್ರ ಕಾಲ್ನೇ ಒರೆಸಿದ್ದು. ಅಲ್ಲ, ಅವ್ರು ಯಾಕೋ ಅದನ್ನೆಲ್ಲ ಮಾಡ್ಬೇಕು? ಇಲ್ಲ, ಕೆಲಸ ಮಾಡಿದ್ರೆ ರಾಹುಲ್ ಅವ್ರ ತಂದೆಗೆ ಭರ್ಜರಿ ಊಟ ಕೊಡಿಸ್ತೀನಿ ಅಂತ ಹೇಳಿದ್ರು. ನೀವೇ ಹೇಳಿ ಬಾವಾ, ಅವ್ರು ತಾನೇ ಏನು ಅಂತ ಮಾಡೋಕ್ಕಾಗತ್ತೆ? ಈ ಕೆಲಸ ಮಾಡ್ಲೇಬೇಕಿತ್ತಲ್ವಾ? ಅಲ್ಲಿ ರಾಹುಲ್ ತಂದೆ ನೋಡ್ಕೋತಿದಾರಲ್ಲ ಬಾವಾ, ಅವ್ರಿಗೆ ಫೋನ್ ಮಾಡಿಬಿಟ್ಟು ಆ ಮುತ್ಕೊಂಗ್ ಭರ್ಜರಿ ಊಟ ತಂದ್ಕೊಡು ಅಂತ ಹೇಳಿದ್ರು. ಅದನ್ನು ರಾಹುಲ್ ತಾಯಿ ಮುಂದೆನೆ ಹೇಳಿದ್ರು ಬಾವಾ. ಪಾಪ ಬಾವಾ, ರಾಹುಲ್ ತಾಯಿ ಅತ್ತೆ ಕೈ ಮುಗಿತಾ ಇದ್ರು. ಇಲ್ಲ, ಇದ್ಯಾಕೋ ಅತಿ ಆಯ್ತು. ಅತ್ತೆ ಸೊಕ್ಕನ್ನ ನಾವು ಮುರಿಲೇಬೇಕು. ನನಗೂ ಅದೇ ಕೋಪ ಬರ್ತಾ ಇರೋದ್ ಬಾವಾ. ನಾವೆಲ್ಲಾರು ಅವ್ರ ಮನೆ ಅನ್ನ ತಿಂತಾ ಇದೀವಿ, ಅಂತದ್ರಲ್ಲಿ ಈ ಮನೆ ಯಜಮಾನಂಗ್ ಊಟ ಕೊಡಕ್ಕೆ ಆ ತಾಯಿ ಇವ್ರ ಕಾಲ್ ಒರ್ಸ್ಬೇಕಾ? ಇವತ್ ಇವ್ರು ಮಾಡಿದ ನಾಚಿಕೆ ಗೇಡಿನ ಕೆಲ್ಸಕ್ಕೆ ಸರಿಯಾಗಿ ಪೆಟ್ಕೊಡ್ಬೇಕು ಬಾವಾ. ನಾಳೆ ಅವ್ರು ಅಂದ್ಕೊಂಡಂಗೆ ಚಪ್ರ ಶಾಸ್ತ್ರ ನಡೀಬಾರ್ದು, ಅದೇ ನಮ್ ಪ್ಲಾನು. ಅದನ್ನ ಇವತ್ ರಾತ್ರಿನೇ ನಾವು ಮಾಡ್ಬೇಕು. ನಾಳೆ ಇದು ಅವ್ರಿಗೆ ಮಾಡಿ ಅಪ್ಪ. ಆಯ್ತು ಬಾವಾ, ಇವತ್ ಇದೆಲ್ಲ ವಿಶ್ವನ್ ಮೂಲಕನೇ ಆಗ್ಬೇಕು. ನೀವು ನೈಟ್ ಎಲ್ಲ ರೆಡಿ ಮಾಡ್ಕೊಳ್ಳಿ, ನಾನು ನಿಮ್ ಜೊತೆ ಇರ್ತೀನಿ. ಅವ್ರ ಗೌಮಾನ ನಮ್ಮಿಂದಾನೇ ಆಗ್ಬೇಕು. ಶಾಂಭವಿ, ನಾಳೆ ಚಪ್ರಶಾಸ್ತ್ರಕ್ಕೆ ಅಂತ ತಾರಂಗೂ ರಾಹುಲ್ಗೂ ಹೊಸ ಬಟ್ಟೆ ಒಡವೆ ತಂದಿದೀವಲ್ಲ, ಅದನ್ನ ಎತ್ತಿಟ್ಬಿಡು, ಪೂಜೆ ಮಾಡಬೇಕು. ಸರಿಮ್ಮ. ನಾಳೆ ತುಂಬಾ ಜನ ಬರ್ತಾರೆ. ತಾರಂಗೆ ಅಂತ ತಂದಿರೋ ಒಡವೆಗಳು ಎಲ್ಲಿದ್ರೂ ಕಾಣಿಸ್ಬೇಕು, ಹಾಗೆ ಜೋಡಿಸಿಡು. ಆಯ್ತಮ್ಮ. ಆದ್ರೆ ನೀನು ಒಡವೆ ಜೊತೆನೇ ಇರಬೇಕು, ಬೇರೆ ಯಾವ ಕೆಲಸನೂ ಮಾಡಕ್ ಹೋಗ್ಬೇಡ. ಕೆಲಸ ಮಾಡೋದಿಕ್ಕೆ ರಶ್ಮಿ ನಯನ ಇದ್ದಾರೆ, ಬರೋರಲ್ಲಿ ಯಾರ್ ಕಳ್ರು ಏನು ಯಾರು ಗೊತ್ತು. ಹೌದಮ್ಮ, ನೀವ್ ಹೇಳ್ತಾರ ಸರಿನೆ. ಮನೆಗೆ ಹೊಸ ಕೆಲ್ಸದವ್ರು ಬರ್ತಾ ಇದಾರೆ, ಕೈ ಸಿಕ್ಕಿದೆಲ್ಲ ತಗೊಂಡು ಹೋಗ್ಬಿಟ್ರೆ ತುಂಬಾ ಕಷ್ಟ. ಅದಕ್ಕೆ ಹೇಳ್ತಿರೋದು ನಾನು. ಆಮೇಲೆ ಆ ಮುದುಕಿ ಇದ್ದಾಳಲ್ಲ, ಅವಳನ್ ಮಾತ್ರ ಕೂರಕ್ಕೂ ಬಿಡ್ಬೇಡ, ಕೆಲ್ಸ ಕೊಡ್ತಾನೆ ಇರ್ಬೇಕು. ಆಯ್ತಮ್ಮ. ಅಮ್ಮ, ನಿಮ್ ತಿಂಡಿ ಆಗಿದ್ರೆ ತಟ್ಟೆ ತೆಗಿಲ್ಲ? ಏನೇ ನೀನು, ಈಗ ತಾನೇ ಹೇಳಿದ್ದೀನಿ, ದಟ್ಟಿ ತರ ಮಾತಾಡ್ತಿದ್ಯಾ,
ಆ ಮುದುಕಿನೇನು ಸುಮ್ಮನೆ ಕರ್ಸ್ಕೊಂಡು ಕೂರಿಸ್ತೀಯಾ? ಕೆಲಸ ಮಾಡಿಸು. ಏ ಬಾಯಿಲಿ, ತಟ್ಟೆ ತೆಗಿ. ಏನ್ ಹಾಗ್ ನೋಡ್ತಿದ್ಯಾ? ಕೈಗ್ ನೀರ್ ಹಾಕು. ಛೀ, ಅತ್ತೋಗೋ. ತಟ್ಟೆ ಎಲ್ಲ ಕ್ಲೀನಾಗಿ ತೊಳೆದಿಟ್ಟು ರೂಮ್ಗೆ ಹೋಗಿ ಹಾಸಿಗೆ ಕ್ಲೀನ್ ಮಾಡು. ಸರಿ ಮಾ.